ಬೆಳಗ್ಗೆಯಿಂದ ತುಂಬ ಬ್ಯುಸಿ ಆಗಿದೆ, ನಿಮಗೆ ಸಿಗಲಿಲ್ಲ. ನಾನು ಈಗ ಬಂದು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಾನು ನಿನ್ನೆ ವಿಡಿಯೋದಲ್ಲೇ ನಿಮಗೆ ನಿನ್ನೆ ನಾನು ನಿಮಗೆ ವಿಶ್ ಮಾಡಿದ್ದೆ, ಈಗ ಇನ್ನೊಂದು ಸರಿ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಫುಲ್ ಹ್ಯಾಪಿಯಾಗಿರ್ರಿ, ಖುಷಿ ಖುಷಿಯಾಗಿರ್ರಿ. ಹಾಗೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಟ್ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದಲ್ಲಿ ನೋಡಿ, ಎಂಜಾಯ್ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ನನ್ನ ಚಾನಲ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇಯರ್ ನನಗೆ ಜಾಸ್ತಿ ಯೂಟ್ಯೂಬ್ ಫ್ಯಾಮಿಲಿ ಬೇಕು, ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ನೋಡ್ಕೊಂಬನ್ನಿ, ನಾನು ಆಮೇಲೆ ನಿಮಗೆ ಸಿಗ್ತೀನಿ. ನೋಡಿದ್ರಲ್ವಾ ನನ್ನ ನ್ಯೂ ಇಯರ್ ಪಾರ್ಟಿ ನೈಟ್ ಯಾವ ರೀತಿ ಇತ್ತು ಅಂತ. ಏನಿಲ್ಲ, ಒಂದು ಸಿಂಪಲ್ ಪಾರ್ಟಿ ಅಷ್ಟೇ. ನಾವು ಇಯರ್ಲಿ ಕೇಕ್ ಕಟ್ ಮಾಡ್ತೀವಿ, ಆದರೆ ಈ ಇಯರ್ ಏನಪ್ಪ ಸ್ಪೆಷಲ್ ಅಂದರೆ ನಾನೇ ಓನಾಗಿ ಪ್ರಿಪೇರ್ ಮಾಡಿದಂಥ ಕೇಕ್ನ ಕಟ್ ಮಾಡಿದ್ದೀವಿ ಆ್ಯಸ್ ಎ ಫಸ್ಟ್ ಟೈಮು. ಅದಕ್ಕೆ ಸೊ ತುಂಬಾ ಹ್ಯಾಪಿ, ಖುಷಿ ಆಯಿತು. ಹಾಗೆ ಕೇಕ್ ಕೂಡ ಚೆನ್ನಾಗಿ ಬಂದಿತ್ತು. ಸೇಮ್ ನಾವು ಔಟ್ಸೈಡ್ ಏನು ತಂದರೆ ಹೇಗಿರುತ್ತೆ ಅದೇ ಥರ ಇತ್ತು. ಚೆನ್ನಾಗಿ ತಿಂದರು ಖುಷಿ ಖುಷಿಯಾಗಿ. ಬೇಡ ಅಂದಿದ್ದರೆ, ಚೆನ್ನಾಗಿಲ್ಲ ಅಂದಿದ್ದರೆ ಒಂದು ಸ್ವಲ್ಪ ನ್ಯೂ ಇಯರ್ಗೆ ಒಂಥರ ಬೇಜಾರಾಗ್ತಿತ್ತು. ಫೈನಲಿ ಚೆನ್ನಾಗಿತ್ತಂತೆ, ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ವಿ. ಹಾಗೆ ಇವಾಗ ಸ್ವಲ್ಪ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸ್ಕೊಂಡು, ಮಧ್ಯಾಹ್ನ ಅಡುಗೆಗೆ ನಾನು ಟೊಮೆಟೊ ರಸಮ್ಮು, ಹಾಗೆ ಸ್ವಲ್ಪ ಮೊಸರು, ಹಪ್ಪಳ, ರೈಸು ಎಲ್ಲ ಮಾಡಿದ್ದೆ. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈಗ ಅದೇ ಸೇಮ್ ರೊಟೀನು, ಕಿಚನ್ ಕ್ಲೀನಿಂಗು. ನಮ್ಮ ಲೇಡೀಸ್ಗೆ ಏನಂದರೆ, ಯಾವುದೇ ಹಬ್ಬ ಬರಲಿ, ಯಾವುದೇ ನ್ಯೂ ಇಯರ್ ಬರಲಿ, ಇಲ್ಲ ಏನೇ ಬರಲಿ, ಕೆಲಸ ಮಾಡೋದಂತೂ ತಪ್ಪೋದೇ ಇಲ್ಲ. ಎಲ್ಲ ಮಾಡಿನೇ ನಾವು ಆಮೇಲೆ ರೆಡಿ ಆಗಬೇಕು, ಎಲ್ಲ ಮನೆ ಕಡೆ ಎಲ್ಲ ನೋಡಲೇಬೇಕು. ಅದು ಒಂದು ಏನಂದರೆ ಜೆಂಟ್ಸೇ ಬೆಟರ್ ಅಂತ ಹೇಳ್ತೀನಿ ಆ ವಿಷಯದಲ್ಲಿ. ಹಾಗೆ ಇವಾಗ ಕಿಚನ್ ಕ್ಲೀನಿಂಗ್ ಕೂಡ ಆಯಿತು, ಸ್ವಲ್ಪ ಬಟ್ಟೆ ಇತ್ತು. ನಾವೆಲ್ಲನೂ ಹೊರಗಡೆ ಹೋಗ್ತೀವಂದರೆ ಎಲ್ಲ ಕೆಲಸ ಮುಗಿಸಿ ಹೋದ್ರೇ ಒಂಥರ ಮನಸ್ಸಿಗೆ ಸಮಾಧಾನ, ಇಲ್ಲ ಅಂದರೆ ಅಷ್ಟು ಏನೋ ಒಂಥರ ಈಗ ಮನೆಗೆ ಹೋಗಬೇಕು, ಮನೆಯಲ್ಲಿ ಬಟ್ಟೆ ಮಡಚಬೇಕು, ಪಾತ್ರೆ ತೊಳಿಬೇಕು ಅಂತ ಒಂದು ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೇ ಹೊರಗಡೆ ಹೋಗಲಿ ನಾನೆಲ್ಲ ಕೆಲಸ ಮಾಡಿಬಿಟ್ಟೇ ಹೋಗ್ತೀವಿ. ಹೊರಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲ್ಲ ನಾವು ಮನೆಗೆ ಬರೋಷ್ಟೊತ್ತಿಗೆ. ಅದಕ್ಕೋಸ್ಕರ ಮಾಡಿಟ್ಟೋದ್ರೆ ನಮಗೂ ಕೂಡ ಬರೋಷ್ಟೊತ್ತಿಗೆ ನೆಮ್ಮದಿಯಾಗಿರ್ಬೋದು ಅಂತೇಳಿ ಈಗ ಅದಕ್ಕೋಸ್ಕರ ಮನೆಯೆಲ್ಲ ಸ್ವಲ್ಪ ಒಂದ್ಸರಿ ಡಸ್ಟಿಂಗ್ ಮಾಡಿ ಹಾಗೆ ಪಾತ್ರೆ ಕೂಡ ತೊಳೆದು ಇವಾಗ ಫೈನಲಿ ಬಟ್ಟೆ ಕೂಡ ಮಡಚಿದಾಯಿತು. ಈಗ ಹೋಗಿ ನಾನು ನೆಕ್ಸ್ಟು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮತ್ತೆ ದೀಪ ಹಚ್ಚೋದಿದೆ, ಹಚ್ಚಿ ದೇವಸ್ಥಾನಕ್ಕೆ ಹೋಗಬೇಕು. ನಾನು ನಿಮಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಹಾಗೆ ನೆಕ್ಸ್ಟ್ ನಾವಿಲ್ಲಿ ಹನುಮಾನ್ ಟೆಂಪಲ್ ಬಂದ್ವಿ. ತುಂಬ ರಶ್ ಇದ್ರು ಇವತ್ತು ನ್ಯೂ ಇಯರ್ ಇದ್ದಿದ್ದರಿಂದ, ಅದಕ್ಕೋಸ್ಕರ ನಾನು ಅಷ್ಟು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ.
ಹಾಗೆ ಅಲ್ಲಿ ದೇವಸ್ಥಾನ ದರ್ಶನ ಕೂಡ ಚೆನ್ನಾಗಾಯಿತು. ಈವ್ನಿಂಗ್ ಇದ್ದಿದ್ದರಿಂದ ಸ್ವಲ್ಪ ಜನ ಇದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ಏನಂದರೆ, ನಮಗೆ ಹಾಗೆ ಬರಬೇಕಾದ್ರೆ ಫುಲ್ಲು ಮಳೆ ಜೋರಾಗಿ ಸಡನ್ನಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಇಲ್ಲಿ ಹಾಜ್ ಫನ್ಗೆ ಸ್ವಲ್ಪ ಸ್ಪೈಸಸ್ ಬೇಕಿತ್ತು ಅಂತ ಹೇಳಿ ಹಾಗೆ ಹೋದೆ. ನನ್ನ ಹಸ್ಬೆಂಡು ದುರ್ಮನ್ ಚೈತಲ್ಲಿ ಎಲ್ಲ ಕಾರಲ್ಲೇ ಇದ್ದರು, ಜಸ್ಟ್ ನಾನು ಮಾತ್ರ ಹೋಗಿ ಸ್ವಲ್ಪ ಸ್ಪೈಸಸ್ಸು ಬೇಕಾಗಿತ್ತು ಎಲ್ಲ ತೊಗೊಂಡು. ಈಗ ನೆಕ್ಸ್ಟ್ ನಾವು ಹೋಗಿದ್ದು ಹಳ್ಳಿ ಮನೆಗೆ. ಏನಪ್ಪ ಎಲ್ಲಿ ಯಾವ ಹಳ್ಳಿಗೆ ಹೋಗಿದ್ದಾರೆ ಅಂತ ಅನ್ಕೊತಾ ಇದ್ರೆ, ಜಸ್ಟ್ ಹಳ್ಳಿ ಮನೆ ಅಂದರೆ ಒಂದು ಹೋಟಲ್ಲು. ಇದು ಬಂದು ಉತ್ತರ ಕರ್ನಾಟಕ ಸ್ಪೆಷಲ್, ಹಾಗೆ ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ಲು. ಅದಕ್ಕೋಸ್ಕರ ಇವರು ಫುಲ್ಲು ಬ್ಯಾಟಿಂಗು. ನಾನಿಲ್ಲಿ ಉತ್ತರ ಕರ್ನಾಟಕ ಗಿರ್ಮಿಟ್ನ ತಿಂತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ರೊಟ್ಟಿ ಊಟನ ಮಾಡಿಕೊಂಡು ಬಂದ್ವಿ ಫೈನಲಿ. ಈಗ ಜಸ್ಟ್ ಈಗ ತಾನೇ ಬಂದ್ವಿ, ಹಾಗೆ ಬರಬೇಕಾದ್ರೆ ಊಟ ಕೂಡ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಅಂದವೇ ಬರ್ತಾ ಇದ್ವಿ, ಹಳ್ಳಿ ಮನೆ ಅಂತ ಹೊಸ ಹೋಟಲ್ ಓಪನ್ ಆಗಿತ್ತು. ನನಗೆ ಜೋಳದ ರೊಟ್ಟಿ ಮತ್ತು ಈ ಉತ್ತರ ಕರ್ನಾಟಕ ಸ್ಟೈಲ್ ಫುಡ್ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ನ್ಯೂ ಇಯರ್ಗೆ ಬಂದ್ವಿ. ದೇವಸ್ಥಾನ ದರ್ಶನ ಕೂಡ ಚೆನ್ನಾಗಾಯಿತು. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಹಾಜ್ ಫನ್ಗೆ ಹೋಗಿದ್ದೆ ನಾನು. ಅಲ್ಲಿ ವಿಡಿಯೋ ನಮಗೆ ತೆಗೆದು ಬಿಡೋದಿಲ್ಲ, ಲಾಸ್ಟ್ ಟೈಮೇ ಅವ್ರು ಬೇಡ ಅಂದರು. ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ತಪ್ಪು ಮಾಡೋದು ಅಂತ ಹೇಳಿ ನಾನು ವಿಡಿಯೋ ಏನು ತೆಗೆದಿಲ್ಲ. ಹಾಗೆ ಒಂದಷ್ಟು ಸ್ಪೈಸಸ್ ಬೇಕಿತ್ತು ನನಗಿತ್ತು, ಆದರೆ ನಮ್ಮಮ್ಮಗೆ ನಾನು ಹೇಳಿದ್ದೆ ಲಾಸ್ಟ್ ಟೈಮು ಅಲ್ಲಿ ಹಾಜ್ ಫನಲ್ಲಿ ಚೆನ್ನಾಗಿರುತ್ತೆ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಬರ್ತೀನಿ ಅಂತೇಳಿ. ಒಂದು ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಅದೆಲ್ಲ ತುಂಬ ಫ್ರೆಶಾಗಿ ತುಂಬ ಚೆನ್ನಾಗಿರುತ್ತೆ, ಅದರದ್ದು ಏನು ಅರೋಮ ಫ್ಲೇವರ್ ಕೂಡ ಲಾಂಗ್ ಟೈಮ್ ಇರುತ್ತೆ ಅಂತೇಳಿ ಅದು ಕೂಡ ಸ್ವಲ್ಪ ತೊಗೊಂಡು ಬಂದೆ. ಈಗ ಅಷ್ಟೇ ಇವತ್ತಿನ ವ್ಲಾಗು, ನನಗೆ ತುಂಬಾ ಖುಷಿ ಆಯಿತು ಇವತ್ತಿನ ವ್ಲಾಗು. ಹಾಗೆ ಇವತ್ತು ನನಗೆ ಒಂದು 3-4 ಮೆಂಬರ್ಸ್ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ, ಅದು ನನಗೆ ಫಸ್ಟ್ ಡೇ ಅನ್ಕೊತಾ ಇದ್ದೀನಿ. ನ್ಯೂ ಇಯರ್ದೇನೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅಂತ ನನಗೆ ಸಬ್ಸ್ಕ್ರೈಬ್ ಆಗಿದ್ದು ತುಂಬಾ ಖುಷಿ ಆಯಿತು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡಬೇಕು ಅಂತ ತುಂಬ ಪ್ಲ್ಯಾನಿಂಗ್ ಇದೆ. ಈ ನೆಕ್ಸ್ಟ್ ನನ್ನ ವಿಡಿಯೋ ಈ ಇಯರ್ ಪ್ಲ್ಯಾನಿಂಗ್ ಏನು ಅಂತ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ನನಗೀಗೆ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.